ಸ್ನೇಹಿತರೆ, ಸುಂದರವಾದ ಗುಡ್ಡ ಬೆಟ್ಟಗಳ ಸಾಲು, ಬೋರ್ ಕರೆವ ಜಲಪಾತಗಳು, ಸದಾಕಾಲ ಉಕ್ಕಿ ಹರಿಯುವ ನದಿಗಳು, ಸಮುದ್ರದ ಅಲೆಗಳ ಬೋರ್ ಕರೆತ, ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣಿಸೋ ಭತ್ತ ಅಡಿಕೆ ತೆಂಗಿನ ತೋಟಗಳು, ಇವನ್ನೆಲ್ಲ ಸಮೃದ್ಧವಾಗಿ ಹೊಂದಿರುವ ಈ ಜಿಲ್ಲೆಯು ಪ್ರಕೃತಿಯ ರುದ್ರ ರಮಣೀಯತೆಯನ್ನ ತನ್ನೊಡಲಾಳದಲ್ಲಿ ಹುದುಗಿಸಿಟ್ಟುಕೊಂಡಿದೆ. ಸದ್ವಿನಯ ಸುಸಂಸ್ಕೃತಿಗೆ ಹೆಸರುವಾಸಿಯಾದ ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ, ಗೋಕರ್ಣ, ಮುರುಡೇಶ್ವರ, ಯಾಣ, ಬನವಾಸಿ, ಮಾರಿಕಾಂಬಾ ದೇವಾಲಯಗಳಂತಹ ಪುರಾಣ ಪ್ರಸಿದ್ಧವಾದ ಆಲಯಗಳಿಂದ ಹೆಚ್ಚು ಪ್ರಖ್ಯಾತವಾಗಿದೆ. ಉತ್ತರ ಕನ್ನಡ ಎಂಬ ಸುಂದರವಾದ ಜಿಲ್ಲೆಯಲ್ಲಿರುವ ಶಿವನ ಈ ಆಲಯವು ಗೋಕರ್ಣ ಕ್ಷೇತ್ರದಷ್ಟೇ ಪುರಾತನವಾಗಿದೆ. ಬನ್ನಿ ಹಾಗಾದ್ರೆ ಆ ದೇವಾಲಯ ಯಾವುದು, ಅಲ್ಲಿ ನೆಲೆಸಿರುವ ಶಿವನ ಮಹಿಮೆಗಳೇನು ಅನ್ನೋದನ್ನ ತಿಳಿದುಕೊಂಡು ಕೃತಾರ್ಥರಾಗೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಜಗದೀಶ್ವರ, ಪರಮೇಶ್ವರ, ಮಹೇಶ್ವರ, ಕೈಲಾಸವಾಸಿ, ಸ್ಮಶಾನವಾಸಿ, ಭೈರವ, ರುದ್ರ, ಮಹಾಬಲೇಶ್ವರ ಎಂಬೆಲ್ಲ ಹೆಸರಿನಿಂದ ಕರೆಯುವ ಮಹಾದೇವನು ಈ ಕ್ಷೇತ್ರದಲ್ಲಿ ಗುಣವಂತೇಶ್ವರ ಎನ್ನುವ ಹೆಸರಿನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಈ ದೇಗುಲವು ಸಾವಿರಾರು ವರ್ಷಗಳಷ್ಟು ಪುರಾತನವಾಗಿದೆ. ಈ ದೇಗುಲಕ್ಕೆ ಬಂದು ಶಿವನ ಲಿಂಗವನ್ನ ದರ್ಶನ ಮಾಡಿದ್ರೆ ಗೋಕರ್ಣದ ಆತ್ಮಲಿಂಗವನ್ನ ದರ್ಶನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತಂತೆ. ಈ ಕ್ಷೇತ್ರದಲ್ಲಿ ಶಿವನನ್ನ ಶಂಭುಲಿಂಗೇಶ್ವರ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ. ಗುಣವಂತೆಯ ಈ ಶಂಭುಲಿಂಗೇಶ್ವರ ದೇವನು ಅಭಿಷೇಕ ಪ್ರಿಯನಾಗಿದ್ದು ಇಲ್ಲಿಗೆ ಬಂದು ದೇವರಿಗೆ ಅಭಿಷೇಕ ಸೇವೆ ಮಾಡಿಸಿದ್ರೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ. ಜಲಾಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಹೀಗೆ ನಾನಾ ಬಗೆಯ ಅಭಿಷೇಕ ಸೇವೆಗಳನ್ನ ಭಗವಂತನಿಗೆ ಹರಕೆಯಾಗಿ ಹೊರಬಹುದಾಗಿದೆ. ಯಾವ ಅಭಿಷೇಕ ಸೇವೆಗಳನ್ನ ಮಾಡಿಸಿದ್ರೂ ಈ ಶಂಭುಲಿಂಗೇಶ್ವರ ದೇವರು ಸುಪ್ರಸನ್ನನಾಗಿ ಮನದ ಕೋರಿಕೆಗಳನ್ನ ಶೀಘ್ರವಾಗಿ ನೆರವೇರಿಸುತ್ತಾನೆ ಎಂದು ಹೇಳಲಾಗುತ್ತೆ. ದೇಗುಲದ ಮುಂಭಾಗದಲ್ಲಿ ಕೊಳವಿದ್ದು ಈ ಕೊಳದಲ್ಲಿ ಸ್ನಾನ ಮಾಡಿ ಶಂಭುಲಿಂಗೇಶ್ವರನನ್ನ ಭಕ್ತಿಯಿಂದ ಪೂಜಿಸಿದ್ರೆ ಸಕಲ ಚರ್ಮ ರೋಗಗಳು ವಾಸಿ ಆಗುತ್ತೆ ಎನ್ನುವ ನಂಬಿಕೆಯು ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಮನದ ಮಾತಾಗಿದೆ. ಇನ್ನು ಈ ಕ್ಷೇತ್ರದಲ್ಲಿ ಪರಮೇಶ್ವರನು ಬಂದು ನೆಲೆ ನಿಂತಿದ್ರ ಬಗ್ಗೆ ಪುರಾಣದ ಕಥೆ ಕೂಡ ಇದೆ. ಪುರಾಣಗಳ ಕಥೆಯ ಪ್ರಕಾರ ರಾವಣನು ತನ್ನ ತಾಯಿಗೋಸ್ಕರ ಶಿವನ ಆತ್ಮಲಿಂಗವನ್ನ ಕೈಲಾಸದಿಂದ ಪಡೆದುಕೊಂಡು ಬರುವಾಗ ಮಾರ್ಗ ಮಧ್ಯದಲ್ಲಿ ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕಾದ ಸಮಯ ಬರುತ್ತೆ. ಆದ್ರೆ ಆತ್ಮಲಿಂಗವನ್ನ ಕೆಳಗಿಡಬಾರದು ಎಂಬ ಷರತ್ತಿರೋದ್ರಿಂದ ರಾವಣನು ಅಲ್ಲಿಯೇ ಇದ್ದ ಬಾಲವಟುವಿನ ಬಳಿ ಆತ್ಮಲಿಂಗವನ್ನ ಕೊಟ್ಟು ತಾನು ಬರುವವರೆಗೂ ಇದನ್ನ ಹಿಡಿದುಕೊಂಡಿರಬೇಕು ಎಂದು ಹೇಳುತ್ತಾನೆ. ವಟುವಿನ ರೂಪದಲ್ಲಿರುವ ಗಣೇಶನು ನಾನು ಮೂರು ಹೇಳೋದ್ರ ಒಳಗಾಗಿ ಬರಬೇಕು, ಇಲ್ಲವೆಂದ್ರೆ ಈ ಲಿಂಗವನ್ನ ಇಲ್ಲಿಯೇ ಇಟ್ಟು ಬಿಡ್ತೀನಿ ಎಂದು ಷರತ್ತನ್ನ ಹಾಕ್ತಾನೆ. ಈ ಷರತ್ತಿಗೆ ಒಪ್ಪಿದ ರಾವಣನು ಅರ್ಘ್ಯ ಕೊಡೋದಕ್ಕೆ ಹೋಗ್ತಾನೆ. ಸಮಯ ಸಾಧಕನಾದ ಬಾಲ ಗಣೇಶನು ಮೂರು ಬಾರಿ ರಾವಣನ ಹೆಸರನ್ನ ಕರೆದು ಆತನು ಬರಲು ತಡವಾಯಿತು ಎಂಬ ಕಾರಣದಿಂದ ಆತ್ಮಲಿಂಗವನ್ನ ಕೆಳಗಿಟ್ಬಿಡ್ತಾನೆ. ಇದರಿಂದಾಗಿ ಆತ್ಮಲಿಂಗವು ಭೂಮಿಯೊಳಗೆ ಇಳಿದು ಹೋಗುತ್ತೆ. ಇದನ್ನ ನೋಡಿ ರಾವಣನು ಆತ್ಮಲಿಂಗವನ್ನ ಕೀಳಲು ಪ್ರಯತ್ನಿಸಿದಾಗ ಆತ್ಮಲಿಂಗವು ಐದು ಚೂರಾಗಿ ಹೋಗುತ್ತೆ. ಈ ಚೂರುಗಳನ್ನ ರಾವಣನು ಐದು ಕಡೆ ಎಸೆಯುತ್ತಾನೆ. ಈ ರೀತಿ ರಾವಣನು ಎಸೆದ ಆತ್ಮಲಿಂಗ ಒಂದು ಭಾಗವು ಈ ಗುಣವಂತೆಯಲ್ಲಿ ಬಂದು ಬೀಳುತ್ತೆ. ಮುಂದೆ ಈ ಆತ್ಮಲಿಂಗದ ಚೂರನ್ನ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿ ಶಂಭುಲಿಂಗೇಶ್ವರ ಎನ್ನುವ ಹೆಸರಿನಿಂದ ಪೂಜಿಸಲಾಯಿತು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಶಿವರಾತ್ರಿ ಹಬ್ಬದಂದು ಈ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಈ ಸಮಯದಲ್ಲಿ ಸರ್ವಾಲಂಕೃತನಾದ ಸ್ವಾಮಿಯನ್ನ ನೋಡೋದೇ ಬದುಕಿನ ಒಂದು ದಿವ್ಯ ಅನುಭೂತಿಯಾಗಿದೆ. ಇನ್ನು ಈ ದೇಗುಲದಲ್ಲಿ ಪ್ರತಿ ವರ್ಷ ಶಂಭುಲಿಂಗೇಶ್ವರನ ಜಾತ್ರಾ ಮಹೋತ್ಸವವನ್ನ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಭಕ್ತರು ಬೇಡಿದ ವರಗಳನ್ನ ನೆರವೇರಿಸುವ ಶಿವನ ಈ ಪುಣ್ಯ ಆಲಯವನ್ನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ
ದರ್ಶನ ಮಾಡಬಹುದಾಗಿದೆ. ಶಿವನು ನೆಲೆ ನಿಂತಿರುವ ಈ ಪುಣ್ಯ ಕ್ಷೇತ್ರವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಣವಂತ ಎನ್ನುವ ಪ್ರದೇಶದಲ್ಲಿದ್ದು ಈ ಆಲಯವು ರಾಜಧಾನಿ ಬೆಂಗಳೂರಿನಿಂದ 472 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 188 ಕಿಲೋಮೀಟರ್, ಶಿವಮೊಗ್ಗದಿಂದ 170 ಕಿಲೋಮೀಟರ್, ಶಿರಸಿಯಿಂದ 107 ಕಿಲೋಮೀಟರ್, ಗೋಕರ್ಣದಿಂದ 61 ಕಿಲೋಮೀಟರ್, ಮುರುಡೇಶ್ವರದಿಂದ 18 ಕಿಲೋಮೀಟರ್, ಕುಮಟಾದಿಂದ 30 ಕಿಲೋಮೀಟರ್, ಹೊನ್ನಾವರ ಪಟ್ಟಣದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಹೊನ್ನಾವರವು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದ್ದು ಎಲ್ಲಾ ಸಮಯದಲ್ಲಿಯೂ ಈ ಶಂಭುಲಿಂಗೇಶ್ವರನನ್ನ ದರ್ಶನ ಮಾಡಬಹುದಾಗಿದೆ. ಸಾಧ್ಯವಾದರೆ ಜೀವಮಾನದಲ್ಲೊಮ್ಮೆ ನೀವು ಕೂಡ ಆತ್ಮಲಿಂಗದ ಒಂದು ಅಂಶವನ್ನ ಹೊಂದಿರುವ ಈ ದೇವನನ್ನ ಕಣ್ತುಂಬಿಕೊಂಡು ಧನ್ಯರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.